ಒಂದೊಂದು ರಾಶಿಯವರಿಗೆ ಒಂದೊಂದು ದೇವರ ಅನುಗ್ರಹವಿರುತ್ತದೆ. ಆ ದೇವರನ್ನ ಆರಾಧಿಸಿದರೆ ಆ ದೇವರ ಕೃಪೆ ಉಂಟಾಗಿ ಜೀವನ ಉತ್ತಮವಾಗಿರುತ್ತದೆ ಅನ್ನೋ ನಂಬಿಕೆ ಇದೆ. ಹಾಗಾದ್ರೆ ಧನಸ್ಸು ರಾಶಿಯವರು ಯಾವ ದೇವರನ್ನ ಆರಾಧಿಸಬೇಕು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನಸ್ಸು ರಾಶಿಯವರು ಕೊಂಚ ದುಡುಕಿನ ಸ್ವಭಾವದವರು ಎನ್ನಬಹುದು. ಬರೀ ದುಡುಕಿ ಮಾತನಾಡುವುದಷ್ಟೇ ಅಲ್ಲದೆ ದುಡುಕಿ ಕೆಲಸಗಳನ್ನು ಮಾಡಿಬಿಡುತ್ತಾರೆ. ಉದಾಹರಣೆಗೆ ಹಣ ಹೂಡಿಕೆ ಮಾಡುವುದರಲ್ಲಿ, ಯಾವುದಾದರೂ ವಸ್ತುಗಳನ್ನು ಕೊಂಡುಕೊಳ್ಳುವುದರಲ್ಲಿ ತಪ್ಪು ಮಾಡಿಬಿಡುತ್ತಾರೆ. ಆ ವಸ್ತುವಿಗೆ ಅಷ್ಟು ದುಡ್ಡು ಕೊಡಬಹುದೇ, ಆ ವಸ್ತು ನಮ್ಮ ಉಪಯೋಗಕ್ಕೆ ಬರುತ್ತದೆಯೇ ಇತ್ಯಾದಿ ಯೋಚನೆ ಮಾಡದೆ ತೆಗೆದುಕೊಂಡು ಬಿಡುತ್ತಾರೆ. ಇದೇ ರೀತಿ ಹಣದ ಹೂಡಿಕೆ ಮಾಡುವ ವೇಳೆ ಎಲ್ಲಿ ಹಣ ಹೂಡಿಕೆ ಮಾಡುತ್ತಿದ್ದೇವೋ ಅದು ಸೇಫ್ ಆಗಿದೆಯೇ, ಅಲ್ಲಿ ಹಣ ಹೂಡಿಕೆ ಮಾಡಬಹುದೇ ಅಂತ ಯೋಚಿಸುವುದಿಲ್ಲ. ಯಾರದ್ದೋ ಮಾತನ್ನು ಕೇಳಿ ಹಣ ಹೂಡಿಕೆ ಮಾಡಿಬಿಡುತ್ತಾರೆ. ಮಾತನಾಡುವಾಗಲೂ ಕೂಡ ದುಡುಕಿ ಮಾತನಾಡುತ್ತಾರೆ, ಪೇಚಿಗೆ ಸಿಲುಕಿಕೊಳ್ಳುತ್ತಾರೆ. ಆದ್ದರಿಂದಲೇ ತಾಳ್ಮೆ ಮೈಗೂಡಲು ನೀವು ಮಹಾಗಣಪತಿಯ ಆರಾಧನೆ ಮಾಡಬೇಕಾಗುತ್ತದೆ. ಧನುರಾಶಿಯವರು ಗಣಪತಿಯ ಪೂಜೆ ಮಾಡುವುದರಿಂದ ತಾಳ್ಮೆ ಮೈಗೂಡುವುದಲ್ಲದೆ ಯೋಚಿಸುವ ಶಕ್ತಿ ಬರುತ್ತದೆ. ಯೋಚನಾ ಶಕ್ತಿ ಉತ್ತಮವಾದಂತೆ ಮನುಷ್ಯನ ಮಾತಿನಲ್ಲಿ ವರ್ತನೆಯಲ್ಲಿ ಗಂಭೀರತೆ ಕಂಡುಬರುತ್ತದೆ. ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.